ನಾರ್ಮಂಗದಲ್ಲಿ ಜವರೇಗೌಡರು ಮತ್ತೆ ಜೆಡಿಎಸ್ ನಾಯಕರುಗಳು ಬಿಟ್ಟು ಹೋಗಿದ್ದಾರೆ, ಮಕ್ಕಳು ಮೊಮ್ಮಕ್ಕಳಿಗೆಲ್ಲ ಜೀತ ಮಾಡಕ್ ಆಗಲ್ಲ, ನಮ್ಗೆ ಕಾಂಗ್ರೆಸ್ ಸೇರ್ಪಡೆ ಆಗ್ತದೆ. ಯಾರು ಜವರೇಗೌಡರು? ಮಾಜಿ ತಾಲೂಕು ಅಧ್ಯಕ್ಷ. ನಮ್ಮ ಪಾರ್ಟಿಲಿ ಇದ್ರ? ಯಾವಾಗ ಈಗಿದ್ರ ನಮ್ಮ ಪಾರ್ಟಿಲಿ? ಅವ್ರು ಯಾವಾಗಲೋ ಇದ್ದಿದ್ದು, ಅವರು ಯಾವಾಗಲೋ ಇದ್ದಿದ್ದು ಈಗಲ್ಲ. ಯಾರು ಮಾಡಿ ಅಂತ ಹೇಳಿರೋದು? ಕುಟುಂಬ ರಾಜಕಾರಣದ ಆರೋಪ ಮಾಡಿದ್ದೆ. ಯಾವ ಪಾರ್ಟಿಲಿ ಇಲ್ಲ? ಯಾವ ಪಾರ್ಟಿಲಿ ಇಲ್ಲ? ಕುಟುಂಬ ರಾಜಕಾರಣ ಪಟ್ಟಿ ಎಷ್ಟು ಕೊಡಬೇಕು ಹೇಳಿ ನಿಮಗೆ. ನಾನು ಅವರು ನಮ್ಮ ಕುಟುಂಬದ ಮಕ್ಕಳಿಗೆ ಚುನಾವಣೆ ನಡೆಸಿ ಅಂತ ಹೇಳಿದೀವ? ಚುನಾವಣೆ ನಡೆಸಿ ಅಂತ ಹೇಳಿದ್ದೀರಾ? ಅವರು ಅದ್ಯಾವುದೋ ಹೆಸರು ಹೇಳಿದಾರಲ್ಲ, ಅವ್ರು ನಮ್ಮ ಪಕ್ಷದಲ್ಲೇ ಇಲ್ಲ. ಅವ್ರಿಗೆ ಹೇಳಿಕೆ ಕೊಟ್ಟರೆ ನಾನು ಹಿಡ್ಕೊಳಕಾಯ್ತು ಅದಕ್ಕೆ. ಸೋನಿಯಾ ಗಾಂಧಿ ಮಕ್ಕಳಿಗೆ ಜೀತ ಮಾಡ್ತಿದ್ದಾರೆ ಅವರು. ಬಹುಶಃ ಈ ವಾರದಲ್ಲಿ ಮಾಡ್ತೀನಿ. ಫ್ರೀಡಂ ಆಪಲ್ ಕಲ್ತು ಗಾಣದ ಎಣ್ಣೆ ತಯಾರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಎಣ್ಣೆಯನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಕುಟುಂಬ ರಾಜಕಾರಣದ ಅಸ್ತ್ರವನ್ನು ಪದೇ ಪದೇ ಪ್ರಯೋಗ ಮಾಡ್ತಿದ್ದಾರೆ. ಅದು ಸಾಧ್ಯ ಆಗೋದಿಲ್ಲ. ಕುಟುಂಬ ರಾಜಕಾರಣ ಅಂತಕ್ಕಂಥದ್ದು ನಾನೀಗಾಗಲೇ ಹಲವಾರು ಬಾರಿ ಸ್ಪಷ್ಟೀಕರಣ ಕೊಟ್ಟಿದ್ದೀನಿ. ಅನಿವಾರ್ಯತೆ ಇದ್ದಾಗ ನಮ್ಮ ಕುಟುಂಬದಿಂದ ಅಭ್ಯರ್ಥಿ ಮಾಡಿದ್ದೇವೆ. ಅನಿವಾರ್ಯತೆ ಇದ್ದಾಗ ಪಕ್ಷ ಉಳಿಸ್ಲಿಕ್ಕೆ. ಈಗ ನಾನು ಎರಡು ಕಡೆ ಯಾತಕ್ಕೆ ನಿಂತೆ? ಚನ್ನಪಟ್ಟಣ ರಾಮನಗರ ಕಳೆದ ಬಾರಿ ಚನ್ನಪಟ್ಟಣದಲ್ಲಿ 25 ವರ್ಷದಿಂದ ನನ್ನ ಕಾರ್ಯಕರ್ತರು ಬಳಲಿದ್ದರು, ನನ್ನ ಕಾರ್ಯಕರ್ತರು ನೋವಿನಲ್ಲಿದ್ದರು. ನನ್ನ ಕಾರ್ಯಕರ್ತರನ್ನ ಉಳಿಸ್ಕೊಳ್ಳಿಕ್ಕೋಸ್ಕರಲೇ ಎರಡು ಕಡೆ ನಿಲ್ತಕ್ಕಂಥ ಧೈರ್ಯ ಮಾಡಿದೆ. ಮಧುಗಿರಿನಲ್ಲಿ ಅನಿತಾ ಕುಮಾರಸ್ವಾಮಿ ನಿಂತಿದ್ದ ಕಾರಣ, ಅವತ್ತು ವೀರಭದ್ರೇಂದ್ರ ಈಗೇನು MLA ಇದ್ದಾರೆ, ಅವರನ್ನು ಬೈ ಎಲೆಕ್ಷನಲ್ಲಿ ನಿಲ್ಲಿಸಬೇಕು ಅಂತ ಇದ್ದಿದ್ದು ನಾವು. ದೇವೇಗೌಡರು ತೀರ್ಮಾನ ಮಾಡಿದರು. ಅವರ ವಾಲಂಟರಿ ರಿಟೈರ್ಮೆಂಟನ್ನು ಸರ್ಕಾರ ಅಕ್ಸೆಪ್ಟ್ ಮಾಡಲಿಲ್ಲ. ಕೊನೆ ಹಂತದಲ್ಲೇ ಇರಲಪ್ಪ, ಅದು ಯಾರು ಕೊನೆ ಹಂತದಲ್ಲಿ ಅವತ್ತಲ್ಲಿ ಅಭ್ಯರ್ಥಿ ಇಲ್ಲ ಅಂತ ಹೇಳಿ ನಾವು ಅಂಥ ಕ್ಷೇತ್ರದಲ್ಲಿ ಹೋಗಿ ತಲೆ ಕೊಟ್ಟಿದ್ದೇವೆ. ಇದು ಕುಟುಂಬ ರಾಜಕಾರಣದ ಪ್ರಶ್ನೆ ಅಲ್ಲ, ಈ ಪಕ್ಷ ಉಳಿಸಬೇಕಾದಾಗ ತಲೆ ಕೊಟ್ಟಿದ್ದೇವೆ. ಸೋತಿದ್ದೇವೆ, ಗೆದ್ದಿದ್ದೇವೆ. ಆದರೆ ಎಂದೂ ಸಹ ಸೋತಾಗ ಹುಬ್ಬಿಲ್ಲ, ಸೋತಾಗ ಗೆದ್ದಾಗ ಹುಬ್ಬಿಲ್ಲ, ಸೋತಾಗ ಕುಗ್ಗಿಲ್ಲ. ಜನಗಳ ಮಧ್ಯದಲ್ಲಿ ಕೆಲಸ ಮಾಡಿದ್ದೇವೆ. ಅದರಿಂದ ಇಲ್ಲಿ ಕುಟುಂಬದ ರಾಜಕಾರಣದ ಬಗ್ಗೆ ಚರ್ಚೆ ಮಾಡ್ತಕ್ಕಂಥ ಯಾವ ನೈತಿಕತೆ ಯಾವುದೇ ರಾಜಕೀಯ ಪಕ್ಷಗಳಿಗೆ ಇಲ್ಲ ಇವತ್ತು. ಅದರ ಬಗ್ಗೆ ಚರ್ಚೆ ಮಾಡದೆ ವ್ಯರ್ಥ ನನ್ನ ಅಭಿಪ್ರಾಯ. ಅದು ಮಾಧ್ಯಮದ ಚರ್ಚೆ, ಪಕ್ಷದಲ್ಲಿ ಚರ್ಚೆಗೆ ಬಂದಿಲ್ಲ. ಬಂದಿದ್ದೀರ ಸರ್? ಇಲ್ಲ, ಪಕ್ಷದಲ್ಲಿ ಚರ್ಚೆ ಇಲ್ಲ, ಅದು ಮಾಧ್ಯಮದಲ್ಲಿ ಚರ್ಚೆ ಆಗ್ತದೆ. ಫ್ರೀಡಂ ಆಪಲ್ ಕಲ್ತು ಗಾಣದ ಎಣ್ಣೆ ತಯಾರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಎಣ್ಣೆಯನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.